ಮುಸ್ಲಿಮರಿಗೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಮುಂದಿನ ಸುದ್ದಿ ಎಲ್ಲಿ ಗೊತ್ತಾ ಮುಸ್ಲಿಂ ಸಮುದಾಯದ ಧೋಬಿಗಳಿಗೆ ಇಸ್ತ್ರಿ ಅಂಗಡಿ ಇಟ್ಕೊಂಡವರಿಗೆ ತೆಲಂಗಾಣ ಸರ್ಕಾರ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಸೌಲಭ್ಯ ನೀಡಿದೆ ಇದು ವಿವಾದಕ್ಕೆ ಕಾರಣವಾಗಿದ್ದು ಕೆ ರಾವ್ ಸಿ ಎಂ ಸರ್ಕಾರದ ವಿರುದ್ಧ ಬಿ ಜೆ ಪಿ ರಾವ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಆಕ್ರೋಶ ವ್ಯಕ್ತಪಡಿಸಿದೆ ಇದು ಓಲೈಕೆ ರಾಜಕಾರಣದ ಪ್ರತೀಕ ಅಂತ ಬಿ ಜೆ ಪಿ ಖಂಡಿಸಿದೆ ಎ ಐ ಎಮ್ ಐ ಎಂ ಮುಸ್ಲಿಮರು ಎ ಐ ಎಮ್ ಐ ಎಮ್ ಮತ್ತು ಮುಸ್ಲಿಮರು ಹಾಗೂ ಅಜಾ ಅಜಾದುದ್ದೀನ್ ಓ ಸಿ ಓಲೈಕೆ ಮಾಡಲು ರಾಜ್ಯ ಸರ್ಕಾರ ಇಂತಹ ನಿರ್ಧಾರ ತೆಗೆದುಕೊಂಡಿದೆ ಆದರೆ ಬಟ್ಟೆ ತೊಳೆಯುವುದು ಇಸ್ತ್ರಿ ಮಾಡುವುದನ್ನೇ ಕುಲ ಕಸುಬು ಮಾಡಿಕೊಂಡವರ ಉದ್ಯೋಗ ನಷ್ಟಕ್ಕೆ ಈ ದಾರಿ ಮಾಡಿಕೊಡಲಿದೆ ಅಂತ ಬಿ ಬಿಜೆಪಿ ರಾಜ್ಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಂಡಿ ಸಂಜಯ್ ಕುಮಾರ್ ಹೇಳಿದ್ದಾರೆ ಇದರ ಮಧ್ಯೆ ಜನಮತ್ ಪೋಲ್ ಸಮೀಕ್ಷಾ ವರದಿ ಹೊರಬಿದ್ದಿದ್ದು ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಅಂತ ಸರ್ವೆ ಹೇಳಿದೆ ತೆಲಂಗಾಣ ಎಲೆಕ್ಷನಲ್ಲಿ ಕಾಂಗ್ರೆಸ್ಸು ಐವತ್ತೊಂಬತ್ತರಿಂದ ಅರವತ್ತೊಂದು ಬಿ ಆರ್ ಎಸ್ ಮೂವತ್ತೊಂಬತ್ತರಿಂದ ನಲವತ್ತೊಂದು ಬಿ ಜೆ ಪಿ ಹತ್ತರಿಂದ ಹನ್ನೊಂದು ಎ ಐ ಎಮ್ ಐ ಎಮ್ ಐದರಿಂದ ಆರು ಹಾಗೆ ಇತರರು ನಾಲ್ಕರಿಂದ ಐದು